ಕೆಲವರು ರಾಯ್ ಸ್ವಾಮಿ ವರ್ಸಸ್ ಕುಮಾರ್ ಸ್ವಾಮಿ ಅನ್ನೋ ಚುನಾವಣಾ ಪ್ರಕ್ರಿಯೆ ಅದೇ ಹೋರಾಟ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಜನ ಹೇಳಿದ್ರು ನಿಮ್ ಶಕ್ತಿ ಜನ ಅಂತ. ನಿಮ್ ಶಕ್ತಿ ಈಗ ಏನ್ ಮಾಡುತ್ತೆ ಫಲಿತಾಂಶದಲ್ಲಿ? ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅನ್ನೋ ಒಂದು ಏನ್ ಬರವಿಕೆ ಇತ್ತು ಅದು ಯಾರಿಗೂ ಸಹ ಗಾಬರಿನೂ ಆಗಿಲ್ಲ, ಭಯನೂ ಆಗಿಲ್ಲ, ಭ್ರಮೆನೂ ಇಲ್ಲ. ಸೊ ಸಾಧಾರಣವಾದಂತ ಒಬ್ಬ ವ್ಯಕ್ತಿ ಬಂದ್ರೆ ಹೇಗಿದ್ದಾರೆ ಅದೇ ರೀತಿ ಇದೆ. ಆಗ ಸ್ಟಾರ್ ಚಂದ್ರ ಬಗ್ಗೆ ವಿಶೇಷ ಅಂದ್ರೆ ಸ್ಥಳೀಯ ವ್ಯಕ್ತಿ, ಯಾವಾಗ ಬೇಕಾದ್ರೂ ನಮಗ್ ಸಿಗ್ತಾರೆ. ಬಹಳಷ್ಟು ಬಾರಿ ಕೆಲವರು ಅದೃಷ್ಟದಿಂದ ಏನೋ ಅವಕಾಶ ಪಡಿತಾರೆ, ಕೆಲವರು ಹಣ ಇದ್ದಾಗ ಅವಕಾಶ ಪಡಿತಾರೆ, MP ಆಗ್ತಾರೆ, MLA ಆಗ್ತಾರೆ, ಲೀಡರ್ ಆಗೋದು ಬಹಳ ಕಷ್ಟ. ಸೊ ಓಪನ್ ಸೀಕ್ರೆಟ್ ನಾನು ಬಹಳಷ್ಟು ಬಾರಿ ಹೇಳಿದೀನಿ, ಈಗಲೂ ಕೂಡ ಹೇಳ್ತಿರ್ತೀನಿ, ಯಾವುದೇ ಮುಜುಗರ ಅಂಜಿಕೆ ಅವಶ್ಯಕತೆ ಇಲ್ಲ. ಎಸ್ ಟಿ ಜಯರಾಮ್ ಅವ್ರ ನಂತರ ಮಂಡ್ಯ ಜಿಲ್ಲೆಯ ಜಿಲ್ಲೆ ಮೀರಿ ರಾಜ್ಯ ಮಟ್ಟಕ್ಕೆ ನಾಯಕ ಆದವರು ಚಲರಾಯಸ್ವಾಮಿ ಅವರು. ಚಲರಾಯಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ಅನ್ನೋ ಚುನಾವಣಾ ಪ್ರಕ್ರಿಯೆ ಅದೇ ಹೋರಾಟ ಅಂತ ನಾನು ಪದೇ ಪದೇ ಹೇಳ್ತಿರ್ತೀನಿ. ಎಸ್, ಜನ ಹೇಳಿದ್ರು ನಿಮ್ ಶಕ್ತಿ ಜನ ಅಂತ. ನಿಮ್ ಶಕ್ತಿ ಈಗ ಏನ್ ಮಾಡುತ್ತೆ ಫಲಿತಾಂಶದಲ್ಲಿ? ನನಗೆ ದಿನೇ ದಿನೇ ನಮ್ಮ ಜನರ ಅಭಿಪ್ರಾಯ ಸಾಕಷ್ಟು ನಮ್ಮ ಪರವಾಗಿ ನೋಡ್ತಾ ಇದೆ. ಅನೇಕ ಸರ್ವೆ ರಿಪೋರ್ಟ್ ಅಲ್ಲೂ ನೋಡಿದೀವಿ, ಸಾರ್ವಜನಿಕರ ಅಭಿಪ್ರಾಯನೂ ನೋಡಿದೀವಿ. ಈ ಬಾರಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅನ್ನೋ ಒಂದು ಏನ್ ಬರವಿಕೆ ಇತ್ತು ಅದು ಯಾರಿಗೂ ಸಹ ಗಾಬರಿನೂ ಆಗಿಲ್ಲ, ಭಯನೂ ಆಗಿಲ್ಲ, ಭ್ರಮೆನೂ ಇಲ್ಲ. ಸೊ ಸಾಧಾರಣವಾದಂತ ಒಬ್ಬ ವ್ಯಕ್ತಿ ಬಂದ್ರೆ ಹೇಗಿದ್ದಾರೆ ಅದೇ ರೀತಿ ಇದ್ದಾರೆ. ಇವಾಗ ಸ್ಟಾರ್ ಚಂದ್ರ ಬಗ್ಗೆ ವಿಶೇಷ ಅಂದ್ರೆ ಸ್ಥಳೀಯ ವ್ಯಕ್ತಿ, ಯಾವಾಗ ಬೇಕಾದ್ರೂ ನಮಗ್ ಸಿಗ್ತಾರೆ. ಬಟ್ ಚಲುವರಾಯ ಸ್ವಾಮಿ ಜೊತೆ ಕೈ ಜೋಡಿಸ್ತಾರೆ, ಇಲ್ಲಿರ್ತಕ್ಕಂತ ಶಾಸಕರ ಜೊತೆ ಅವರೂ ಕೈ ಜೋಡಿಸಿ ಏನಾದ್ರು ಕೆಲಸ ಮಾಡ್ತಾರೆ. ಸರ್ಕಾರ ನಮ್ದು ಇರೋದ್ರಿಂದ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಡಿಕೆ ಇರೋದ್ರಿಂದ ಲೋಕಸಭಾ ಸದಸ್ಯರಾಗಿ ಒಬ್ಬ ಸ್ಟಾರ್ ಚಂದ್ರು ಅವ್ರನ್ನ ಎಂಟ್ರಮಣೆಗೌಡನ ಗೆಲ್ಸಿದ್ರೆ ಉಪಯೋಗ ಆಗತ್ತಾ? ಅಥವಾ ನಮ್ಮೆಲ್ಲರ ವಿರುದ್ಧವಾಗಿರ್ತಕ್ಕಂತ ಒಬ್ಬ ಮಾಜಿ ಮುಖ್ಯಮಂತ್ರಿ ಆದ್ರೂ ಕುಮಾರಸ್ವಾಮಿ ಅವರು ಒಬ್ಬ MP ಆಗಿ ಏನ್ ಮಾಡ್ಲಿಕ್ಕೆ ಆಗುತ್ತೆ? ಈಗಾಗಲೇ 3-4 ಜನ ಮಂತ್ರಿ ಇದ್ದಾರೆ ಕೇಂದ್ರದವರು, ಅವ್ರ್ಯಾರು ಮಾಡದೆ ಇರೋದು ಇವ್ರೇನ್ ಮಾಡಕ್ಕಾಗುತ್ತೆ? ಈ ತರದೆಲ್ಲ ಜನ ಚರ್ಚೆ ಮಾಡ್ತಾ ಇದ್ದಾರೆ. ಬಹುಶಃ ಕುಮಾರಸ್ವಾಮಿ ಅವರಿಗೆ ಅನೇಕ ಅವಕಾಶವನ್ನು ಕೊಟ್ಟಿದ್ದಾರೆ. ಒಕ್ಕಲಿಗ ಸಮಾಜ ಇರ್ಬೋದು, ಬೇರೆ ಸಮಾಜ ಇರ್ಬೋದು, ಎಲ್ರು ದೇವೇಗೌಡರು ಪ್ರಧಾನಿ ಆಗಿದ್ದಾರೆ, ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ದೇವೇಗೌಡರು 1 ಬಾರಿ ಮುಖ್ಯಮಂತ್ರಿ ಆಗಿ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ದೊಡ್ಡ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥ ಕುಟುಂಬ. ಸೊ ಅದರಿಂದ ಈ ಬಾರಿ DK ಶಿವಕುಮಾರ್ ಚಲುವರಾಯಸ್ವಾಮಿ ಅವರಿಗೆ ಒಂದು ಶಕ್ತಿಯನ್ನು ಮಂಡ್ಯ ಜಿಲ್ಲೆಯಲ್ಲಿ ಕೊಟ್ಟರೆ ಮುಂದೆ ರಾಜಕೀಯವಾಗಿ ಇವರು ಬೆಳೀತಾರೆ, ಇವ್ರಿಗೂ ಅವಕಾಶಗಳು ಸಿಗುತ್ತೆ, ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದೆಲ್ಲ ಚರ್ಚೆ ಇದೆ. ಹಾಗಾಗಿ ಬಹುಶಃ ಈ ಸಲ ವೆಂಕಟರಮಣೇಗೌಡರನ್ನ ನಮ್ಮದೇ ಸ್ಥಳೀಯವಾದಂಥ ಅಭ್ಯರ್ಥಿ, ನಾವಿವತ್ತು ನಾಗಮಲ ತಾಲೂಕಿನಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ. ಎಲ್ರಿಗೂ ಸಹ ನೀವು ಅವರೆಲ್ಲ ಕೇಳಿದ್ರು ಒಂದೇ ಮಾತು, ನಿಮ್ಗೆ ಯಾಕೆ ನಾವು ಲೀಡ್ ಕೊಡದೇ ಇದ್ರೆ ಕೇಳಿ, ಯಾರು ಎಟ್ಟಾರ ಮಾತಾಡಲಿ ಏನಾರ ಮಾತಾಡಲಿ, ನಾವು ಈ ತಾಲೂಕಿನಲ್ಲಿ ನಿಮ್ಗೆ ಹೆಂಗ್ 30,000 ಲೀಡ್ ಕೊಟ್ಟಿದ್ದೋ ಅದನ್ನ ಅದಕ್ಕಿಂತ ಹೆಚ್ಚು ಲೀಡ್ ಅನ್ನ ಕೊಡ್ತೀವಿ ಅಂತ ಹೇಳಿ. ನಾನು ಲೋಕಸಭೆಗೆ ನಿಂತ್ಕೊಂಡಾಗಿನ 30,000 ರೂಪಾಯಿ 30,000 ವೋಟ್ ಡಿಫರೆನ್ಸ್ ಲೀಡ್ ಇತ್ತು ಲೋಕಸಭೆನಲ್ಲಿ. ಸೊ ಹಿಂದೆ 2018 23,000 ಇತ್ತು, ಒಂದ್ಸಲ 15, ಒಂದ್ಸಲ 5, ಒಂದ್ಸಲ 4, 2 ಸಲ 5,000 ಇದೆ, ಒಂದ್ಸಲ 15 ಇದೆ, ಒಂದ್ 23 ಇದೆ, ಒಂದ್ಸಲ 30. ಈ ಸಲ ಅದನ್ನ ಮೀರಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ನಮ್ಮ ತಾಲೂಕಿನ ಬಗ್ಗೆ ನಂಬಿಕೆ ಇದೆ. ಹಲವಾರು ಕೆಲಸಗಳಿದೆ, ಇಲ್ಲಿಗ ಕೆರೆ ತುಂಬಿಸೋ ಯೋಜನೆ ಇದೆ, ನಾಳೆ ಆಧುನೀಕರಣ ಇದೆ, ಕುಡಿಯೋ ನೀರಿದೆ, ಇನ್ನೂ ಅನೇಕ ಒಂದು ಕೋಲ್ಡ್ ಸ್ಟೋರೇಜ್ ಇದೆ, ತರಕಾರಿ ಇದೆ, ಇದನ್ನೆಲ್ಲ ಮಾಡಬೇಕು ಅಂತಿದ್ದೀವಿ. ಮತ್ತು ಇವರು ಉದ್ಯಮಿ ಆಗಿರೋದ್ರಿಂದ ಸಾವಿರಾರು ಜನ ಇವ್ರ ಜೊತೆ ಉದ್ಯೋಗವನ್ನು ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವ್ರ ಮಗ ಮಗಳು ಸಂಪೂರ್ಣವಾಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರ ಕಂಪನಿನ. ಆ ಒಂದು ಕಂಪನಿ ಮೂಲಕ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಸಾವಿರಾರು ಜನ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡ್ತಾರೆ. ತುಂಬ ಒಳ್ಳೆ ಕಾಂಟ್ಯಾಕ್ಟ್ ಇದೆ ಅವರಿಗೆ. ಕೇಂದ್ರದಲ್ಲೂ ಸಹ ಅನೇಕ ಯೋಜನೆಗಳನ್ನ ಮಾಡೋದ್ರ ಮೂಲಕ ಅಲ್ಲಿಯ ಅಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಇದೆ, ಇಲ್ಲಿಯ ಅಧಿಕಾರಿಗಳ ಜೊತೆ ಕಾಂಟ್ಯಾಕ್ಟ್ ಇದೆ. ನಮ್ಗೆ ಇವರಿಂದ ಖಂಡಿತ ಉಪಯೋಗ ಆಗುತ್ತೆ, ನಮ್ಮ ಜಿಲ್ಲೆಗೂ ಉಪಯೋಗ ಆಗುತ್ತೆ, ನಮಗೂ ಸಹ ಹೆಚ್ಚು ಕೆಲಸ ಮಾಡ್ಲಿಕ್ಕೆ ಅನುಕೂಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ TV ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ TV ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು
ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.